ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಶೋಭ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ರೀಸೆಂಟಾಗಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದೆ, ಅದು ಕೂಡ ರಾಯರ ಮಠಕ್ಕೆ. ತುಂಬ ದಿನ ಆಗಿತ್ತು ಬೆಂಗಳೂರಿಗೆ ಬಂದು, ಹಾಗೂ ಹೋಗೋಕ್ಕಾಗಿರಲಿಲ್ಲ, ಸೊ ಟೈಮ್ ಸಿಕ್ಕಿರಲಿಲ್ಲ, ಅದು ಇದು ಅಂತ ಕೆಲಸ ಇತ್ತು. ಸೊ ಹಾಗಾಗಿ ನಾನು ಟೆಂಪಲ್ಗೆ ವಿಸಿಟ್ ಮಾಡಿದ್ದೆ. ಹಾಗೆಯೇ ಯಾಕೆ ನಾನು ಒಂದು ವೀಡಿಯೋ ಮಾಡಬಾರ್ದು ಅನ್ನಿಸ್ತು, ಸೊ ಹಾಗಾಗಿ ವೀಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಸುತ್ತಮುತ್ತಲು ಎಲ್ಲರೂ ಇದ್ದರೂ, ಈ ಯಾರಾದರೂ ಇದ್ದರೂ ಖಂಡಿತವಾಗಲೂ ದೇವರ ದರ್ಶನ ಮಾಡಿ ದೇವರ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ಯಾರಾದರೂ ದೂರದ ಊರಿಂದ ಬಂದು ಇಲ್ಲೇನೋ ಸ್ಟೇ ಆಗಿದ್ದರೆ ಖಂಡಿತ ಒಮ್ಮೆ ಈ ದೇವರ ದರ್ಶನ ಮಾಡಿ ಅಂತಲೇ ಹೇಳ್ತೀನಿ. ಇದು ಎಲ್ಲಿಯಪ್ಪ ಅಂದರೆ ಜಯನಗರ 9 ಬ್ಲಾಕಲ್ಲಿ ಇರುವಂಥ ರಾಘವೇಂದ್ರ ಮಠ. ತುಂಬಾ ದೊಡ್ಡ ದೇವಸ್ಥಾನ ಅಂತಲೇ ಹೇಳ್ಬೋದು ರಾಯರ ಮಠ. ನೋಡ್ತಾ ಇರ್ಬೋದು, ನಿಮಗೆ ಫ್ರಂಟಲ್ಲಿ ಹೋಗಿದ ತಕ್ಷಣ ನಮಗೆ ರಾಯರ ಒಂದು ಮೂರ್ತಿ ಸಿಗತ್ತೆ. ಅದಕ್ಕೆ ಎಲ್ಲರೂ ನಾವೇ ನಮ್ಮ ಕೈಯಾರೆ ಒಂದು ತುಳಸಿ ಹಾರ ಅಥವಾ ಏನು ನಾವು ಪೂಜೆ ಮಾಡ್ತೀವಿ ಆ ದೇವರನ್ನ ಮುಟ್ಟಿ ಒಂದು ಅನುಭವ ಮಾಡುವಂತಹ ಒಂದು ನಮಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನಾವು ಏನೋ ಒಂದು ಡೈರೆಕ್ಟ್ ನಾವು ಕನೆಕ್ಟ್ ಆಗ್ತೀವಿ ಅನ್ನೋ ದೇವ್ರ ಹತ್ರ ಅನ್ನೋ ಒಂದು ನಮಗೆ ಒಂದು ಪಾಸಿಟಿವ್ ಫೀಲಿಂಗು, ಒಂದು ಡೈರೆಕ್ಟ್ ಕನೆಕ್ಟಿವಿಟಿ ಸಿಗುತ್ತೆ. ಸೊ ದೇವತೆ ಮಧ್ಯದಲ್ಲಿ ಯಾರೂ ಇಲ್ಲ, ನಾನು ನನ್ನ ದೇವರು ಬಿಟ್ಟರೆ ಇನ್ಯಾರೂ ಇಲ್ಲ ಅನ್ನೋ ಥರ ಒಂಥರ ಅಷ್ಟು ಒಂದು ಇದು ಒಂದು ಪಾಸಿಟಿವ್ ಫೀಲಿಂಗ್ ಬರುತ್ತೆ, ದೇವ್ರ ಹತ್ರ ಕನೆಕ್ಟಿವಿಟಿ ಬರುತ್ತೆ. ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು. ಬಂದ ತಕ್ಷಣವೇ ನಾನು ರಾಯರ ಮಠಕ್ಕೆ ರಾಘವೇಂದ್ರ ಸ್ವಾಮಿಗೆ ತುಳಸಿ ಹಾರ ಹಾಕದೆ ಹತ್ತಿರದಿಂದನೇ ನೋಡಿದ ಅಂಥ ಅನುಭವ. ಮತ್ತು ಒಂದು ಡೈರೆಕ್ಟ್ ಕನೆಕ್ಟಿವಿಟಿ ಕಂಡ್ರಿ. ಎಲ್ಲೋ ಬೇರೆ ಕಡೆ ಹೋದರೆ ನಾವು ಏನೋ ಕೊಟ್ಟು ಅವರು ಏನೋ ಅವರ ಮೂರ್ತಿಗೆ ಹಾಕಿ ಆ ಥರ ಎಲ್ಲ ಆಗುತ್ತೆ, ಇಲ್ಲ ಆ ಥರ ಇಲ್ಲವೇ ಇಲ್ಲ. ಡೈರೆಕ್ಟ್ ನಾವು ಮೂರ್ತಿಗೆ ಹೋಗಿ ನಾವೇ ಹಾರ ಹಾಕಿ ನಾವೇ ಅದರದ್ದು ಪ್ರಸಾದ ತೊಗೊಂಡು ನಾವು ಮುಡಿಗಿಟ್ಕೊಳ್ಬೋದು, ಆ ಥರ ಇತ್ತು. ತುಂಬಾ ಚೆನ್ನಾಗಿತ್ತು. ಮತ್ತು ಇಲ್ಲಿ ಫೋಟೋಸ್ ಏನು ನೋಡ್ತಾ ಇದ್ದೀರಾ ನೀವು, ಅವರ ಒಂದು ರಾಯರ ಒಂದು ಜೀವನ ಚರಿತ್ರೆಯನ್ನು ಕಂಪ್ಲೀಟಾಗಿ ಫೋಟೋಸಲ್ಲಿ ಸೆರೆ ಹಿಡಿದು ಅವರು ನೋಡಿದ ತಕ್ಷಣ ಒಂದು ಅವರ ಜೀವನ ಚರಿತ್ರೆ ಒಂದು ಅರ್ಥ ಆಗೋ ರೀತಿಯಲ್ಲಿ ಫೋಟೋಗಳಲ್ಲಿ ವಿವರಿಸಿದ್ದಾರೆ. ಅವರ ಒಂದು ಏನೇನು ಕಷ್ಟಪಟ್ಟರು, ಹೇಗೆಲ್ಲ ಅವ್ರು ಸ್ಟ್ರಗಲ್ ಮಾಡಿದ್ರು ಆ ಲೈಫಲ್ಲಿ, ಅದೆಲ್ಲ ಸಂಪೂರ್ಣವಾಗಿ ನಮ್ಮ ಫೋಟೋ ಚಿತ್ರಗಳನ್ನು ನೋಡಿದ್ರೇ ಕಂಪ್ಲೀಟ್ ಸ್ಟೋರಿ ನಮ್ಗೆ ಗೊತ್ತಾಗುತ್ತೆ. ನೋಡಿ, ಅವತ್ತು ಒಳ್ಳೆ ಪ್ರೋಗ್ರಾಮ್ ಇತ್ತು, ಸೊ ಹಾಗಾಗಿ ಎಲ್ಲ ಭಜನೆ ಎಲ್ಲ ಹಾಡ್ತಾಯಿದ್ರು. ಸೊ ನಾವು ಕೂಡ ತುಂಬ ಹೊತ್ತು ಇದ್ದು ದೇವರ ದರ್ಶನ ಪಡೆದು ನಾವು ಕೂಡ ಧನ್ಯರಾದ್ವಿ ಅಂತಲೇ ಹೇಳ್ಬೋದು. ನೀವು ಕೂಡ ಬಂದು ಈ ದೇವರ ನೋಡಿ ಈ ದೇವರ ಒಂದು ಕೃಪೆಗೆ ಪಾತ್ರರಾಗಬೇಕು. ರಾಯರ ಮಠಕ್ಕೆ ಬಂದು ಅವರ ಕೃಪೆಗೆ ಪಾತ್ರರಾಗಬೇಕು. ಕಲಿಯುಗ ಕಾಮಧೇನು ನಮ್ಮ ರಾಘಪ್ಪ ರಾಘವೇಂದ್ರ ಸ್ವಾಮಿಗಳು. ಸೊ ಹಾಗಾಗಿ ಯಾರಿಗಾದರೂ ಭಕ್ತಿ ಇದ್ದರೆ ಖಂಡಿತವಾಗ್ಲೂ ಈ ವಿಡಿಯೋನ ಶೇರ್ ಮಾಡಿ ಬೇರೆಯವ್ರಿಗೆ ಕೂಡ ಹೀಗೆ ನಮ್ಮ ಡೈರೆಕ್ಟ್ ಕನೆಕ್ಟಿವಿಟಿ ಇದೆಯಲ್ಲ ಅದು ನನಗೆ ತುಂಬಾ ಇಷ್ಟ ಆಗಿದ್ದು. ನೋಡಿ, ಎಲ್ಲರೂ ನೋಡ್ತಾ ಇರ್ಬೋದು ನೀವು ಆಲ್ರೆಡಿ ಡೈರೆಕ್ಟು ಹಾರ ಹಾಕಿ ಧೈರ್ಯವಾಗಿ ಅವ್ರನ್ನ ಮುಟ್ಟಿ ನಾವು ಒಂದು ನಮಸ್ಕಾರ ಮಾಡೋದಾಗಲಿ ಅಥವಾ ಅವರನ್ನು ಹತ್ತಿರದಿಂದ ಆಶೀರ್ವಾದ ಪಡೋದಾಗಲಿ ಎಲ್ಲನೂ ನಾವು ಒಂದು ಅನುಭವಿಸ್ಬೋದು ಅಂತ ಹೇಳ್ಬೋದು. ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು ಅಂದರೆ ಈ ಫ್ರಂಟಲ್ಲಿರುವಂಥ ಒಂದು ರಾಘವೇಂದ್ರ ಸ್ವಾಮಿಗಳ ಒಂದು ಮೂರ್ತಿ ನನಗೆ ತುಂಬಾ ಇಷ್ಟ ಆಯಿತು. ಸೊ ನಿಮಗೂ ಕೂಡ ಇಷ್ಟ ಆಗ್ಬೋದು. ನೋಡಿ ಬಂದು ಈ ಪಾಸಿಟಿವ್ ಫೀಲಿಂಗ್ನ ನೀವು ಒಂದು ಹತ್ತಿರದಿಂದ ದೇವರ ಕನೆಕ್ಟಿವಿಟಿನ ನೀವು ಅನುಭವಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ನೀವು ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೀವು ಯಾರು ನೀವು ಬರಬೇಕು ಅಂದರೆ ಖಂಡಿತವಾಗ್ಲೂ ಬಂದು ದೇವರ ದರ್ಶನ ಮಾಡಿ ಈ ವಿಡಿಯೋನ ಶೇರ್ ಮಾಡಿ. ನೀವು ಕೂಡ ವಿಡಿಯೋ ಮಾಡೋದಾದರೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ, ಓಕೆನಾ? ಇಷ್ಟು ಹೇಳ್ತಾ ಇವತ್ತಿನ ನನ್ನ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ. ಜೈ ಕೃಷ್ಣ ಪರಮಾತ್ಮ. ಮತ್ತು ರಾಘವೇಂದ್ರ ಸ್ವಾಮಿಗಳು ಎಲ್ರಿಗೂ ಒಳ್ಳೇದು ಮಾಡಲಿ, ಕೃಷ್ಣ ಪರಮಾತ್ಮ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಬೇಡ್ಕೊಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೊಂದು ವಿಡಿಯೋ ನಾನು ನೆಕ್ಸ್ಟ್ ಬರ್ತಾ ಇದೆ, ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ನಾನು ಬೆಂಗಳೂರಲ್ಲಿದ್ದ ಕಾರಣ ಅನೇಕ ಅಂದರೆ ಇದೇ ಪರ್ಟಿಕ್ಯುಲರ್ ವಿಡಿಯೋಸ್ ಅಂತ ಏನು ಮಾಡ್ತಾ ಇಲ್ಲ, ಡಿಫ್ರೆಂಟ್ ಆಗಿರುವಂತಹ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಯಾವುದು ನನಗೆ ಕಂಟೆಂಟ್ ಸಿಕ್ತೋ ಆ ವಿಡಿಯೋಸು ನಾನು ಮಾಡ್ತಾ ಇದ್ದೀನಿ, ಓಕೆನಾ? ನೆಕ್ಸ್ಟು ಸದ್ಯದಲ್ಲೇ ನಾನು ಬೇಗ ಬೇಗ ಬೇರೆ ಬೇರೆ ನನ್ನ ವಿಡಿಯೋಸ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಕಾಯ್ತಾ ಇರಿ. ಈ ವಿಡಿಯೋನಂತೂ ಶೇರ್ ಮಾಡಿ. ನಮ್ಮ ಬೆಂಗಳೂರು, ನಮ್ಮ ಹೆಮ್ಮೆಯ ಬೆಂಗಳೂರು. ಸೊ ಯಾರಾದರೂ ಈ ವಿಡಿಯೋವನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಅಮೂಲ್ಯವಾದಂತಹ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.